ಮೊನ್ನೆ ಸುಮಾರು ಒಂದು ವಾರದಿಂದ ನಡೆದ ಜನಸಂಪರ್ಕ ಸಭೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಬೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮಾನ್ಯ ಸಂಸದರು ನಡೆಸಿಕೊಂಡ ಒಂದು ನಡವಳಿ ಏನಿದೆ ಅದು ಎಷ್ಟು ನರಪಾಟಿಗಳಾಯ್ತು ಅಂತಂದ್ರೆ ಇಡೀ ಕೋಲಾರ ಜಿಲ್ಲೆನೇ ತಲೆತಿಸುವಂತ ಕೆಲಸ ಆಯ್ತು. ಯಾಕಂತಂದ್ರೆ ಒಬ್ಬ ಸಂಸದರಾಗಿ ಅವರೊಂದು ಬೀದಿ ರಂಗದ ರೀತಿಯಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವ ಥರ ನಡ್ಕೊಬೇಕು ಅನ್ನೋ ಒಂದು ಜವಾಬ್ದಾರಿಯುತ ರಾಜಕಾರಣಿಯಾಗಿ ಮತ್ತು ಸಂಸದನಾಗಿ ಅನ್ನೋದು ಮರೆತು ಒಂದು ಬೀದಿ ರಂಗದ ರೀತಿಯಲ್ಲಿ ಅವ್ರು ನಡ್ಕೊಂಡಿದ್ದು ಏಕವಚನದಲ್ಲಿ ಮಾನ್ಯ ಶಾಸಕರಾದಂತಹ ಎಸ್ ಎಲ್ ನಾರಾಯಣಸ್ವಾಮಿ ಅವ್ರನ್ನ ಮತ್ತು ವೇದಿಕೆಯಲ್ಲಿದ್ದ ಬಹುತೇಕ ನಮ್ಮ ಸರ್ಕಾರಿ ಅಧಿಕಾರಿಗಳಿದ್ರು ಮತ್ತು ಎಲ್ಲ ಶಾಸಕರು ಇದ್ರು ಮಂತ್ರಿಗಳು ಇದ್ರು ಅವ್ರನ್ನ ಒಂದು ಭೂಗೌರವ ರೀತಿಯಲ್ಲಿ ಸಂಬೋಧಿಸಿದ್ದು ಇದು ಎಷ್ಟರ ಮಟ್ಟಿಗೆ ಅವರ ಜನತೆ ಗೌರವ ಸಂತೆ ಅಂತ ಇವತ್ತು ದಿನ ನಾವು ಪ್ರಶ್ನೆ ಆಗ್ತಾ ಇದ್ದೀವಿ. ಅವರಿಗಲ್ಲದೆ ಇಡೀ ಬಿಜೆಪಿ ಪಕ್ಷಕ್ಕೆ ಇಂತಹ ಒಂದು ಸಂಸದರನ್ನ ಇಂತಹ ಒಂದು ನಾಯಕ ಮಂಡಿಗಳನ್ನ ನೀವು ಘೋಷಣೆ ಮಾಡ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ನಾವು ಬಿಜೆಪಿ ಪಕ್ಷಕ್ಕೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅವತ್ತಿನ ದಿನ ಎಸ್ ಪಿ ಅವರು ನಾರಾಯಣ ಅವರು ಅವರು ಅವರ ಕರ್ತವ್ಯವನ್ನು ಅವರು ನಿಷ್ಠೆಯಾಗಿ ಮಾಡಬೇಕಾದ ಸಂದರ್ಭದಲ್ಲಿ ಒಂದು ಗಲಾಟೆ ಏನಾಗ್ತಾ ಇದೆ ಅಲ್ಲಿ ಒಂದು ಬೀದಿ ರಂಗದ ರೀತಿಯಲ್ಲಿ ಸಂಸತ್ ನಡ್ಕೊಂಡ್ರು ಅದನ್ನ ಆ ರೀತಿ ಗಲಾಟೆ ಮಾಡಬಹುದು ರೀತಿಯಲ್ಲಿ ಜನತೆ ಗೌರವದಿಂದ ಎಲ್ಲರೂ ಸಹ ಅವರು ಅದೇ ಕ್ರಮವನ್ನು ಮುಂದುವರಿಸಿದಾಗ ಅವರು ಅನಿವಾರ್ಯವಾಗಿ ಅವ್ರನ್ನ ಹೊರಗಡೆ ಕಳಿಸ್ಬೇಕಾಯ್ತು. ಇದು ಒಂದು ಕಾರಣ ಇಟ್ಕೊಂಡು ತಿರುಗಿ ನಿನ್ನೆ ಮೊನ್ನೆ ಒಂದು ದೊಡ್ಡ ಚಳವಳಿ ಹೋರಾಟದ ರೂಪದಲ್ಲಿ ಅವರು ಒಂದು ದೊಡ್ಡ ಒಂದು ರ್ಯಾಲಿಯನ್ನು ಮಾಡಿದ್ದಾರೆ ನಮ್ಮ ಕೋಲಾರದಲ್ಲಿ. ಅವರು ನಾಲ್ಕೂವರೆ ವರ್ಷಗಳಲ್ಲಿ ರೈತರ ಪರ ಹೋರಾಟ ಮಾಡಿದ್ದಿಲ್ಲ, ಕಾರ್ಮಿಕರ ಪರ ಹೋರಾಟ ಮಾಡಿದ್ದಿಲ್ಲ, ಇಲ್ಲಾಂದ್ರೆ ಒಂದು ವಿದ್ಯಾರ್ಥಿಗಳ ಪರ ಹೋರಾಟ ಮಾಡಿದ್ದಿಲ್ಲ, ಮಹಿಳೆಯರ ಪರ ಹೋರಾಟ ಮಾಡಿದ್ದಿಲ್ಲ, ಅವ್ರ ಪರ ನಿಂತಿದ್ದೂ ಇಲ್ಲ, ಯುವಕರ ಪರ ಹೋರಾಟ ಮಾಡಿದ್ರೆ ಇವುಗಳಲ್ಲಿ ಒಂದು ಹಿಂದುತ್ವದ ಒಂದು ದ್ವೇಷಯುಕ್ತ ಕೆಲಸವನ್ನು ಅವರು ಮನಗಳಲ್ಲಿ ಬಿಡ್ತಾ ಇದ್ದಾರೆ ಹೊರತು ಇವುಗಳಲ್ಲಿ ಒಂದು ಸನ್ಮಾನದಲ್ಲಿ ನಡೆಯಲ್ಲಿ ಅವರು ಯಾವ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ. ಮಾನ್ಯ ಸಂಸದರಾದಂತಹ ಶ್ರೀ ಮುನಿಸ್ವಾಮಿಯವರು ನಮ್ಮ ಮುಖಂಡರಾದಂತಹ ಶ್ರೀ ಸಿದ್ದರಾಮಯ್ಯ ಅವ್ರನ್ನ ಪರಮೇಶ್ವರ ಅವ್ರನ್ನ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನ ಕೆ ಎಚ್ ಮುನಿಯಪ್ಪನ ಅವ್ರನ್ನ ಇವರೆಲ್ಲ ನಮ್ಮ ಬೇಕಾದ ಬಿಟ್ಟು ಇವರು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಹವೇಲಿ ಕಾರ್ಯ ರೀತಿಯಲ್ಲಿ ಅವರು ಮಾತಿನಲ್ಲಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸಹ ಇವರಿಗೆ ಕಾಂಗ್ರೆಸ್ನ ಬಗ್ಗೆ ಅವ್ರಿಗೆ ಟೀಕೆ ಮಾಡೋದಕ್ಕೆ ಯಾವ ನೈತಿಕ ಆಧಾರವೂ ಇಲ್ಲ. ಯಾಕಂತಂದ್ರೆ ಇವತ್ತಿನ ದಿನ ದೇಶದ ಇತಿಹಾಸದಲ್ಲಿ ನಾವೆಲ್ಲ ಬಿಜೆಪಿನ ದೊಡ್ಡದಾಗಿ ತಂದಿದ್ದೀವಿ, ಇಲ್ಲಿ ಬಿಜೆಪಿ ಪಕ್ಷ ಆಯ್ತು ಅಂತ ಹೇಳ್ಬಿಟ್ಟು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರಲ್ಲ ಇವರು. ಯಾವತ್ತೂ ಸಹ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕಾಗಲಿ ಸ್ವತಂತ್ರ ಬರೋದಕ್ಕೆ ಎಳ್ಳಷ್ಟು ಕಾರಣಕ್ಕೂ ಬಿಜೆಪಿ ಇರಲಿಲ್ಲ ಮತ್ತು ಅರಸಿನ ಒಂದು ಇವ್ರದ ಕೊಡುಗೆ ಏನೂ ಇಲ್ಲ. ಏನು ಗಲಾಟೆ ನಡೀತದೋ ಮನೆ ನಮ್ಮ ರಂಗಮಂದಿರದಲ್ಲಿ ಇರೋದಕ್ಕ ಇವರೇ ತಪ್ಪು. ಯಾಕಂತಂದ್ರೆ ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿ ಮೇಲೆ ಇವರೇ ಒಂಥರ ಹಲ್ಲೆ ಮಾಡೋ ರೀತಿಯಲ್ಲಿ ಹೋಗಿದ್ದೆ ಅಂತಂದ್ರೆ ಆಕ್ಚುಲ್ ಆಗಿ ಹೇಳ್ಬೇಕಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇವ್ರ ಮೇಲೆ ಸುಮಟೋ ಕೇಸ್ ದಾಖಲೆ ಮಾಡಿ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗಿತ್ತು ಇದಲ್ಲಕ್ಕ. ಆದ್ರೆ ಇದು ಪರಮೇಶ್ವರ ಅವರು ಪರಮೇಶ್ವರ ಅವರು ಟೀಕೆ ಮಾಡ್ತಾರಲ್ಲ, ಪರಮೇಶ್ವರ ಅವರು ಸಹ ನಾವು ಅವ್ರ ಗಮನಕ್ಕೆ ನಾವು ತರ್ತೀವಿ, ವಿಚಾರ ತರ್ತೀವಿ. ಇವ್ರಿಗೆ ಇವರು ಅನುಚಿತ ವರ್ತನೆ ಪೊಲೀಸ್ ಇಲಾಖೆ ಮೇಲೆ ಯಾವ್ದಾದ್ರು ಅನುಚಿತ ವರ್ತನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಗಮನಕ್ಕೆ ನಾವು ಇತ್ತೀಚೆಗೆ ನಾವು ತರ್ತಾ ಇದೀವಿ. ಮತ್ತೆ ಇನ್ನು ನಮ್ಮ ಹೋರಾಟ ಹೆಸರಿನಲ್ಲಿ ಏನು ಸಭೆ ಮಾಡಿದ್ರು ಅದರಲ್ಲಿ ತುಂತಾನುತುಂತವಾಗಿ ಲೀಲಾಜಾಲವಾಗಿ ಮತ್ತೆ ಅನ್ಪಾರ್ಲಿಮೆಂಟ್ ಭಾಷೆಯನ್ನು ಬಳಸಿ ಸಿಂಗ್ಲರ್ ಮಾತಾಡ್ತಾರೆ. ಸಿ ಟಿ ರವಿ ಅವರು ಇರ್ಬೋದು, ಆ ರವಿಕುಮಾರ್ ಅವರು ಇರ್ಬೋದು, ಮತ್ತೆ ಈ ನಮ್ಮ ಸಂಸದರು ಮುನಿಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಏಕವಚನ. ಒಬ್ಬ ಐ ಪಿ ಎಸ್ ಅಧಿಕಾರಿ ಏಕವಚನದಲ್ಲಿ ಮಾತಾಡುವಂಥದ್ದು, ಒಬ್ಬ ಐ ಎ ಎಸ್ ಅಧಿಕಾರಿ ನಮ್ಮ ಡಿ ಸಿ ಅವ್ರನ್ನ ಏಕವಚನದಲ್ಲಿ ಮಾತಾಡುವಂಥದ್ದು, ಒಬ್ಬ ಐ ಎಫ್ ಎಸ್ ಅಧಿಕಾರಿ ಏರ್ಕೊಂಡಿರೋವನ್ನ ಹಗಲು ಬರ್ತ ಅಂತ ಹೇಳುವಂಥದ್ದು. ಇದನ್ನ ಎಷ್ಟು ಮಟ್ಟಿಗೆ ಇದು ಇವರ ಭಾಷೆ ಸಭ್ಯವಾಗಿದೆ ಮತ್ತು ಸಜ್ಜನಿಕೆಯಿಂದ ಕೊಡಿದೆ ಅಂತ ಹೇಳ್ಬಿಟ್ಟು ಇದು ಒಂದು ಪ್ರಶ್ನಾರ್ಹವಾದಂತಹ ವಿಚಾರ. ಹಾಗೆಯೇ ಎಂ ಎಲ್ ಎಂ ಎಲ್ ಎನ್ನ
ನೀನು ನಾನು ರೂಪ ಬರುವ ನಿನ್ನಲ್ಲಿ ಇವರು ಸಂಬಂಧ ಮಾಡ್ತಾರಲ್ಲ ಇವರಿಗೆ ಒಬ್ಬ ಸಂಸದವಾಗಿ ಒಂದು ಸಂಸದೀಯ ಭಾಷೆಯನ್ನ ಬಳಸೋದಕ್ಕೆ ಇವರಿಗೆ ಬರದೇ ಇಲ್ಲ ಇವರಿಗೆ ನೀವು ಎಸ್ ಎಲ್ ನಾರಾಯಣ ಸ್ವಾಮಿ ಅವರ ಮೇಲೆ ಸದಗೌಡ ಜವಾಬ್ದಾರಿ ಮಾಡ್ತೀರಿ ನಮ್ಮ ನಂಜೇಗೌಡ ಮೇಲೆ ಜವಾಬ್ದಾರಿ ಮಾಡ್ತೀರಿ ನೀವು ಆಯ್ತು ನೀವು ನಾಲ್ಕು ವರ್ಷಗಳ ಕಾಲ ನೀವು ಸಂಸದವಾಗಿದ್ದೀರಿ ನಿಮ್ದೇ ಸರ್ಕಾರ ಇದೆ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಇತ್ತು ಬಿಜೆಪಿ ಇದೆ ಮತ್ತೆ ಇದು ನಮ್ಮ ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಇತ್ತು ನೀವು ಯಾಕೆ ಅವ್ರ ಮೇಲೆ ಕ್ರಮ ತೆಗೆದು ಕಾನೂನು ಕ್ರಮ ತಗೋಬಾರ್ದು ನೀವು ಅದು ಬಿಟ್ಬಿಟ್ಟು ನೀವು ಮತ್ತೆ ಇದನ್ನ ಮುಂಚೂಣಿ ತಂದಿದ್ರು ಮುನ್ನೆಲೆ ತಂದಿದ್ರಿ ಆರೋಪ ಮಾಡಬಾರ್ದು ನೀವು ನೀವು ನೆನ್ನೆ ನಾರಾಯಣಸ್ವಾಮಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರೆ ನನ್ನ ಮೇಲೆ ಏನಾದ್ರು ಅಥವಾ ಸಮಸ್ಯೆ ಬಿಟ್ಟರೆ ಕೇಸ್ ಬಿಟ್ಟರೆ ನೀವು ಇಮಿಡಿಯೇಟ್ ಆಗಿ ಮಾಡಿ ನಾವು ರೆಡಿ ಇದ್ದೀನಿ ನನ್ನ ಮಾತನ್ನ ಎಸ್ ಎಲ್ ನಾರಾಯಣಸ್ವಾಮಿ ಹೇಳಿದ್ದಾರೆ ಹಾಗೆ ನಾವು ಭೂಗತ ಪದವಿ ಯಾಕೆ ಪದೇ ಪದೇ ಬಳಸ್ತೀವಿ ಅನ್ನೋ ಮಾತನ್ನ ಅವರು ಕೇಳಿದ್ದಾರೆ.